ಪಿತನ ಸುತ್ತರಂತ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೈವವಾಕ್ಯದ ವಿಧಿಯಲ್ಲಿ ಪ್ರಭು ನಮ್ಮನ್ನು ಸಂತೈಸಿ ಮುನ್ನಡೆಸುವ ದೇವರು ಎಂಬ ಆಶ್ವಾಸನೆಯನ್ನು ನಮಗೆ ನೀಡುತ್ತಾರೆ. ಮೊದಲನೆಯ ವಾಚನದಲ್ಲಿ ಹಗ್ಗಾಯ ಪ್ರವಾದಿಯ ಮುಖಾಂತರ ಪ್ರಭು ತನ್ನ ಜನರಿಗೆ ಆಶ್ವಾಸನೆ ನೀಡುತ್ತಾರೆ. ಪಾಳುಬಿದ್ದ ದೇವಾಲಯದಿಂದ ತಾನು ಜನರಿಗೆ ನೆಮ್ಮದಿಯನ್ನು ಶಾಂತಿ ನೀಡುವೆನೆ ಎಂದು ವಾಗ್ದಾನ ಮಾಡುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಜನರು ಭಾವಿಸಿದಂಥ ಮೆಸ್ಸಿಯಲ್ಲ, ಬದಲಾಗಿ ಮುಖ್ಯ ಯಾಜಕರಿಂದಲೂ ಜನರ ಹಿರಿಯರಿಂದಲೂ ತಿರಸ್ಕರಿಸಲ್ಪಟ್ಟ ದೇವರ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವು ಮತ್ತು ಶಿಲುಬೆಯ ಮೇಲೆ ಸತ್ತು ಮೂರನೇ ದಿನ ಮತ್ತೆ ಪುನರ್ಜೀವನಕ್ಕೆ ಬರುವ ಪ್ರಭು ತಾವು ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸಂಕಷ್ಟ ನೋವು ಬಂದೇ ಬರುತ್ತದೆ. ಈ ಕಷ್ಟ ಸಂಕಷ್ಟ ನೋವುಗಳು ನಮ್ಮ ಬದುಕನ್ನು ನಮಗೆ ಶಕ್ತಿಪಡಿಸಿ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಬೇಕು. ಯಾವ ರೀತಿ ಒಂದು ವಿದ್ಯಾರ್ಥಿ ಒಂದು ವರ್ಷಗಳ ಕಾಲ ಓದಿದ ನಂತರ ಅವನಿಗೆ ಪರೀಕ್ಷೆ ನಂತರ ಅವನ ಜ್ಞಾನಾರ್ಜನೆಯ ಮಟ್ಟವನ್ನು ಪರೀಕ್ಷೆ ಮುಖಾಂತರ ಅವಲೋಕಿಸಿ ನೋಡಲಾಗುವುದು, ಅಂತೆಯೇ ಒಬ್ಬ ವಿಶ್ವಾಸಿ ಜೀವನದಲ್ಲೂ ಹಲವಾರು ಅಲೆಗಳು, ಶೋಧನೆಗಳು, ಅಪಜಯಗಳು, ಪಾಪದ ಸುಳಿವುಗಳು ಬರುತ್ತವೆ. ಇವೆಲ್ಲವುಗಳಲ್ಲೂ ನಾವು ನಮ್ಮ ಆಶ್ವಾಸನೆ ಶಕ್ತಿಯನ್ನು ನಾವು ಹೊಂದಬೇಕಾಗಿದ್ದು ನಮ್ಮ ಪ್ರಭು ಯೇಸುವನ್ನು ನೋಡಿ. ಏಕೆಂದರೆ ನಮ್ಮ ಬದುಕಿನಲ್ಲಿ ನಾವು ಅನುಭವಿಸಿದ ಪ್ರತಿಯೊಂದನ್ನು ಪ್ರಭು ಅನುಭವಿಸಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡುತ್ತೇವೆ, ನಮ್ಮಂತೆ ಮನುಷ್ಯರಾಗಿದ್ದರು ಅವರು ಪಾಪವೊಂದನ್ನು ಬಿಟ್ಟು ಎಂದು ಬರೆಯಲಾಗಿದೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಬರುವಂತಹ ಶೋಧನೆಗಳು, ಅಪಜಯಗಳು, ಅವಹೇಳನ, ಮನುಷ್ಯರ ಬೆನ್ನಿಗೆ ಚೂರಿ ಹಾಕುವಂತಹ ಸನ್ನಿವೇಶ ಎಲ್ಲವೂ ಸಹ ಪ್ರಭು ಯೇಸುವಿನ ಜೀವನದಲ್ಲಿ ಬಂತು ಮತ್ತು ಅವರು ಅದನ್ನು ಅನುಭವಿಸಿದರು. ನಾವು ಅನುಭವಿಸುವಂತ ಎಲ್ಲ ಕಷ್ಟಗಳ ಬಹಳಷ್ಟು ಪ್ರಮಾಣವನ್ನು ಪ್ರಭುವೇ ಶಿಲುಬೆ ಮೇಲೆ ನಮ್ಮೆಲ್ಲರ ಪರವಾಗಿ ಅನುಭವಿಸಿದ್ದಾರೆ. ಆದ್ದರಿಂದ ನಾವು ಶಿಲುಬೆಯನ್ನು ನೋಡಿದಾಗ ಪ್ರಭು ನಮ್ಮನ್ನು ಶಕ್ತಿಗೊಳಿಸುತ್ತಾರೆ, ನಮಗೆ ಬೇಕಾದ ಸಾಂತ್ವನ ನೀಡುವ ದೇವರಾಗಿದ್ದಾರೆ. ಏಕೆಂದರೆ ಅವರು ಶಿಲುಬೆಯಲ್ಲಿ ಸತ್ತು ಪುನರ್ಜೀವಿತರಾಗಿ ಇಂದಿಗೂ ಎಂದೆಂದಿಗೂ ನಮಗೆ ಬೇಕಾದಂಥ ಜೀವನವನ್ನು, ಸಾಂತ್ವನವನ್ನು, ಕೃಪೆಯನ್ನು, ಶಕ್ತಿಯನ್ನು ಕೊಡುವ ದೇವರು ಅವರಾಗಿದ್ದಾರೆ. ಆದ್ದರಿಂದ ನಾವು ಪ್ರಭುವಿನಲ್ಲಿ ಬರೋಣ. ಕೀರ್ತನೆಗಳ ಪುಸ್ತಕ ಹೇಳುವಂತೆ ತನ್ನನ್ನು ಹಿರಿದವರನ್ನೇ ಅವರು ನೋಡುವರು ಎಂದು. ಪ್ರಭುವಿನ ಹೃದಯವನ್ನು ಬರುವ ಯುಗಯುಗಾಂತರಗಳವರೆಗೂ ಅದನ್ನು ತೆರೆದಿರಿಸಲಾಗಿದೆ. ಏಕೆಂದರೆ ಮನುಷ್ಯ ಕುಲಕ್ಕೆ ಬೇಕಾದ ಪ್ರೀತಿ, ಕ್ಷಮೆಯ ಹೊಳೆ ಹರಿಯುವುದು ಪ್ರಭುವಿನ ಹಿರಿದ ಹೃದಯದಿಂದ. ಆದ್ದರಿಂದ ನಾವು ಪ್ರಭುವಿನ ಬಳಿಗೆ ಬರೋಣ. ನಮ್ಮ ಬದುಕಿಗೆ ಬೇಕಾದ ಚೈತನ್ಯ, ಸ್ಫೂರ್ತಿ, ಸಾಂತ್ವನವನ್ನು ನೀಡುವ ದೇವರು ಅವರಾಗಿದ್ದಾರೆ. Thank you.
ಪ್ರಾರ್ಥಿಸೋಣ. ನಮ್ಮ ಪಾಪಗಳಿಗಾಗೂ ದ್ರೋಹಗಳಿಗಾಗಿಯೂ ಶಿಲುಬೆಯನ್ನು ಹೊತ್ತುಕೊಂಡು ಜೀವದಾತರಾದ ಪ್ರಭು ಯೇಸುವೆ, ಇದು ನಿಮ್ಮ ಶಿಲುಬೆಯನ್ನು ನಾವು ನೋಡುತ್ತಾ ನಮ್ಮ ದೈನಂದಿನ ಬದುಕಿಗೆ ಬೇಕಾದ ಸಾಂತ್ವನವನ್ನು, ಶಕ್ತಿಯನ್ನು, ಸ್ಫೂರ್ತಿಯನ್ನು ಪಡೆಯುವಂತೆ ಸದಾ ನಮ್ಮನ್ನು ನಿಮ್ಮ ಕಡೆಗೆ ಪ್ರೇರೇಪಿಸುವಂತೆ ನಿಮ್ಮ ಪವಿತ್ರವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.